ನಮಸ್ಕಾರ ವೀಕ್ಷಕರೇ, ಡಿಸೆಂಬರ್ 1ರಂದು 89 ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತು ಡಿಸೆಂಬರ್ 5ನೇ ತಾರೀಕು 93 ವಿಧಾನಸಭಾ ಕ್ಷೇತ್ರಗಳಿಗೆ ಹೀಗೆ ಎರಡು ಹಂತಗಳಲ್ಲಿ ಗುಜರಾತ್ ವಿಧಾನಸಭೆಯ 182 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಕಳೆದ 27 ವರ್ಷಗಳಿಂದ ಗುಜರಾತ್ನಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇರುವಂತಹ ಬಿಜೆಪಿಗೆ ಈ ಬಾರಿ ಕೂಡ ಗುಜರಾತ್ನಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಇರುವಂತಹ ಏಕೈಕ ಅಸ್ತ್ರ ಅದು ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು. ನವೆಂಬರ್ 19 ಅಂದರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಡುವುದರ ಮುಖಾಂತರ ಆ ಅಬ್ಬರದ ಪ್ರಚಾರದ ಮುಂದುವರೆದ ಭಾಗ ಆರಂಭ ಆಗಲಿದೆ. ನವೆಂಬರ್ 20ನೇ ತಾರೀಕು ಸೌರಾಷ್ಟ್ರದ 4 ಕಡೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೃಹತ್ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸೌರಾಷ್ಟ್ರದಲ್ಲೂ ಕೂಡ ಈ ಬಾರಿ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಲೆಕ್ಕಾಚಾರವನ್ನು ಬಿಜೆಪಿ ಹಾಕಿಕೊಂಡಿದೆ. ಕಳೆದ ಬಾರಿ ಈ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸೀಟುಗಳ ಲಾಭ ಆಗಿತ್ತು. ನವೆಂಬರ್ 19ರಿಂದ ನವೆಂಬರ್ 21ರವರೆಗೆ ಅಂದರೆ 3 ದಿನ ಸತತವಾಗಿ ಒಟ್ಟು 8 ಚುನಾವಣಾ ರ್ಯಾಲಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದಾರೆ. ಇದಾದ ಬಳಿಕ ನವೆಂಬರ್ 28ರಿಂದ 29ನೇ ತಾರೀಕಿನವರೆಗೆ ಅಂದರೆ 2 ದಿನ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ ಅಂದರೆ ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ಮತಯಾಚನೆ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಡಿಸೆಂಬರ್ 1ನೇ ತಾರೀಕು ಮೊದಲ ಹಂತದ ಮತದಾನ ನಡೆಯುವಂತಹ 89 ಕ್ಷೇತ್ರಗಳಲ್ಲಿ ಪ್ರಧಾನಿ ಮೋದಿಯವರ ಮೊದಲ ಹಂತದ ಈ ಡೋರ್ ಟು ಡೋರ್ ಕ್ಯಾಂಪೇನ್ ನಡೆಯಲಿದೆ 2 ದಿನ. ಅದಾದ ಬಳಿಕ ಡಿಸೆಂಬರ್ 2 ಮತ್ತು 3 ಅಂದರೆ 2ನೇ ಹಂತದ ಮತದಾನ ಡಿಸೆಂಬರ್ 5ನೇ ತಾರೀಕು ಇರುವಂಥದ್ದು, ಅದಕ್ಕೂ 2 ದಿನ ಮೊದಲು ಡಿಸೆಂಬರ್ 2 ಮತ್ತು 3ರಂದು ಎಗೇನ್ ಪ್ರಧಾನಿ ನರೇಂದ್ರ ಮೋದಿಯವರು 2ನೇ ಹಂತದ ಮತದಾನ ನಡೆಯಲಿರುವಂತಹ 93 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೆಲವು ಕ್ಷೇತ್ರಗಳಲ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ. ಆ ಮುಖಾಂತರ ಗುಜರಾತ್ ವಿಧಾನಸಭಾ ಚುನಾವಣೆಯನ್ನು ಬಿಜೆಪಿ ಮೋದಿ ಕೇಂದ್ರೀಕೃತ ಚುನಾವಣೆಯನ್ನಾಗಿ ಮಾಡಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ವರ್ಚಸ್ಸು ಮತ್ತು ಅವರ ಜನಪ್ರಿಯತೆಯ ಆಧಾರದ ಮೇಲೆ ಮತಗಳನ್ನು ಸೆಳೆದು ಮತ್ತೆ ಅಧಿಕಾರಕ್ಕೆ ಬರುವಂತಹ ರಣತಂತ್ರವನ್ನು ಮಾಡಿದೆ. ಇವತ್ತು ಬಿಜೆಪಿ ಹೊಸದೊಂದು ಹಾಡೊಂದನ್ನು ಬಿಡುಗಡೆ ಮಾಡಿದೆ. ಆ ಹಾಡಿನ ಹೆಸರು ಗುಜರಾತ್ನಲ್ಲಿ ಮೋದಿ ಅಂತೇಳಿ. ಈ ಹಾಡಿನ ಟೈಟಲ್ನಿಂದಲೇ ಗೊತ್ತಾಗುತ್ತೆ ಗುಜರಾತ್ನಲ್ಲಿ ಪ್ರಧಾನಿ ಮೋದಿಯವರ ವರ್ಚಸ್ಸು ಮತ್ತು ಜನಪ್ರಿಯತೆಯನ್ನು ಎಷ್ಟರ ಮಟ್ಟಿಗೆ ಬಿಜೆಪಿ ಬಳಸಿಕೊಳ್ತಾ ಇದೆ ಅಂತೇಳಿ, ಅಷ್ಟರ ಮಟ್ಟಿಗೆ ಬಿಜೆಪಿ ಬಳಸಿಕೊಳ್ತಾ ಇರುವಂಥದ್ದು ಗುಜರಾತ್ನಲ್ಲಿ. ಮೋದಿ ಸೆಂಟ್ರಿಕ್ ಎಲೆಕ್ಷನ್ ಇದು, ಕಂಪ್ಲೀಟ್ಲಿ ಎಗೇನ್ ಮೋದಿ ಸೆಂಟ್ರಿಕ್ ಎಲೆಕ್ಷನ್. ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ಹೇಳಿದ್ರೆ ಬರೀ ಬಿಜೆಪಿಗಲ್ಲ, ನೀವು ಬಿಜೆಪಿಗೆ ಹಾಕಿದರೆ ಮೋದಿಗೆ ಓಟ್ ಹಾಕದಾಗೆ ಅಂಥೇಳಿ. ಹಿಮಾಚಲ ಪ್ರದೇಶದಲ್ಲಿ ಕೊನೆಯ ಹಂತದಲ್ಲಿ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲೂ ಕೂಡ ಇದೇ ಸಂದೇಶವನ್ನು ರವಾನಿಸಿದರು. ನೀವು ಯಾರಿಗೆ ಓಟ್ ಹಾಕೋದಂದರೆ ಮೋದಿಗೆ ಓಟ್ ಹಾಕೋದು, ಬರೀ ಬಿಜೆಪಿಗಲ್ಲ ಎನ್ನುವಂಥ ಸಂದೇಶವನ್ನು ಹಿಮಾಚಲ ಪ್ರದೇಶದಲ್ಲಿ ರವಾನಿಸಿದರು. ಗುಜರಾತ್ ಸ್ವತಃ ನರೇಂದ್ರ ಮೋದಿಯವರ ತವರು ರಾಜ್ಯ ಆಗಿರೋದ್ರಿಂದ ಅಲ್ಲಿ ಮೋದಿಯವರ ಜನಪ್ರಿಯತೆ ಅದು ಎಂದೂ ಕುಂದದ ಜನಪ್ರಿಯತೆ. ಸೊ ಆ ವರ್ಚಸ್ಸನ್ನು ಬಿಜೆಪಿ ಈ ಬಾರಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಬಳಸಿಕೊಳ್ತಿದೆ. ವಿಶೇಷ ಏನು ಅಂತ ಹೇಳಿದ್ರೆ ಮೊದಲ ಮತ್ತು 2ನೇ ಹಂತದ ಮತದಾನಕ್ಕೆ 2 ದಿನ ಬಾಕಿ ಇರುವ ಹೊತ್ತಲ್ಲಿ ಕೊನೆಯ ಹಂತದಲ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ನ ಮುಖಾಂತರ ಮೋದಿಯವರ ಪ್ರಚಾರದ ಭರಾಟೆ ಅದರ ತೀಕ್ಷ್ಣತೆ ಇನ್ನಷ್ಟು ಜಾಸ್ತಿ ಆಗಲಿದೆ.